ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಒಂದ್ಸಾರಿ ಮಲ್ಲಿಗೆ ಹೂವೆಲ್ಲ ಆಗಿ ಮುಗಿದ ನಂತರ ಮತ್ತೆ ಪುನಃ ನೀವು ತುಂಬ ಚೆನ್ನಾಗಿ ಗಿಡ ತುಂಬ ಮಲ್ಲಿಗೆ ಹೂವನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ನನ್ನ ಮಲ್ಲಿಗೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿತ್ತು. ಒಂದು ಸಾರಿ ಹೂವೆಲ್ಲ ಆಗಿ ಮುಗೀತು, ತುಂಬ ಸಾರಿ ಆಯಿತು ಹೂವು. ಅದಾದಮೇಲೆ ಮತ್ತೆ ಪುನಃ ಎಲೆಗಳೆಲ್ಲ ದೊಡ್ಡದಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಎಲ್ಲ ಎಲೆಗಳನ್ನು ಮತ್ತೆ ಪುನಃ ಕಿತ್ತು ತೆಗೆದುಬಿಟ್ಟೆ. ಎಲ್ಲ ಎಲೆನ ಕಿತ್ತು ತೆಗೆದುಬಿಟ್ಟು ಚೆನ್ನಾಗಿ ಅದಕ್ಕೆ ಗೊಬ್ಬರನ ಕೊಡಬೇಕು, ಹಾಗೆ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇರಬೇಕಾಗತ್ತೆ. ಬಾಳೆಹಣ್ಣಿನ ಸಿಪ್ಪೆದಿರ್ಬೋದು, ಈರುಳ್ಳಿ ಸಿಪ್ಪೆದಿರ್ಬೋದು, ಇದನ್ನೆಲ್ಲ ನಾವು ಹಾಕ್ತಾ ಬಂದರೆ ಮತ್ತೆ ಪುನಃ ನೋಡಿ ನನ್ನ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ. ಇದು ಸೆಕೆಂಡ್ ಟೈಮ್ ಚಿಗುರು ಬರ್ತಾ ಇರೋದು, ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಿದೆ. ಒಂದ್ಸಾರಿ ಮಲ್ಲಿಗೆ ಹೂವೆಲ್ಲ ಆಗಿ ಮುಗಿದ ಮೇಲೆ ಪುನಃ ನೋಡಿ ಎಲ್ಲ ಎಲೆನ ಕಿತ್ತಿದ್ದೀನಿ. ಕಿತ್ತಿದ ಮೇಲೆ ಮತ್ತೆ ಇಲ್ಲಿ ಮೊಗ್ಗುಗಳು ಬಿಡ್ತಾ ಇದೆ. ಇದು ಸೆಕೆಂಡ್ ಟೈಮ್ ಆಗ್ತಾ ಇರೋದು. ದುಂಡು ಮಲ್ಲಿಗೆ ಗಿಡ ಇದು. ಎಲ್ಲೆಲ್ಲ ಕೊಂಬೆಗಳೆಲ್ಲ ಒಣಗತ್ತೆ ನೋಡಿ, ಅಲ್ಲೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಒಣಗಿರೋ ಜಾಗದಲ್ಲೆಲ್ಲ ಕಟ್ ಮಾಡಬೇಕಾಗುತ್ತೆ. ಈ ಥರ ಸ್ವಲ್ಪ ಏನಾದರೂ ಒಣಗಿದ ಜಾಗ ಎಲ್ಲ ಇದೆ ಅಂದರೆ ಅಲ್ಲೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ರಿಪೋರ್ಟ್ ಮಾಡಿದ್ಮೇಲೆ ಹೂವೆಲ್ಲ ಆಗಿ ಮುಗಿದ ಮೇಲೆ ಮತ್ತೆ ಎಲೆಯನ್ನೆಲ್ಲ ಕಿತ್ತ ಮೇಲೆ ಬಂದಂಥ ಮೊಗ್ಗುಗಳಿದು. ಇವಾಗ ಸೆಕೆಂಡ್ ಫಸ್ಟ್ ಟೈಮ್ ನಾನು ರಿಪೋರ್ಟ್ ಮಾಡಿದಾಗ ಗಿಡಕ್ಕೆ ಏನೂ ಕೂಡ ಕೊಟ್ಟಿರಲಿಲ್ಲ. ಎರಡು ಮೂರು ದಿನಗಳ ಕಾಲ ನೀರು ಕೂಡ ಕೊಟ್ಟಿರಲಿಲ್ಲ. ಆನಂತರ ನೀರು ಕೊಟ್ಟೆ, ನಂತರ ಲಿಕ್ವಿಡ್ ಗೊಬ್ಬರ ಕೂಡ ಕೊಟ್ಟೆ. ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಇವಾಗ ಸೆಕೆಂಡ್ ಟೈಮ್ ನಾನು ರಿಪೋರ್ಟ್ ಮಾಡಿದ್ದಾಗದೇ ಇರೋದ್ರಿಂದ ಎಲೆಯೆಲ್ಲ ಕಿತ್ತ ತಕ್ಷಣವೇ ನಾನು ಅದಕ್ಕೆ ಬೇರೆ ಬೇರೆ ರೀತಿಯ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಬಂದೆ. ನೋಡಿ, ಇಲ್ಲೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ರೀತಿದು, ಆಮೇಲೆ ಇದೊಂದು, ತುಂಬ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಾಟ್ಲಲ್ಲಿ. ಇದು ಈಗ ನೀರು ಮಿಕ್ಸ್ ಮಾಡಿಕೊಂಡಿರುವಂಥದ್ದು. ಇದು ಇದನ್ನು ಸೋಸಿಬಿಟ್ಟು ನಾನು ಹಾಕ್ತಾ ಇರ್ತೀನಿ, ಪ್ರತಿ ವಾರ ವಾರ ಹಾಕ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹೂ ಬಿಡತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಮಲ್ಲಿಗೆ ಗಿಡದಲ್ಲಿ ನೋಡಿ, ಇದರಲ್ಲಿ ಎರಡು ಸಾರಿ ಹೂವಾಗಿ ಮುಗೀತು. ಒಂದು ಸಾರಿ ಹೂವಾದ ಮೇಲೆ ಮತ್ತೆ ಪುನಃ ಎಲೆಗಳನ್ನೆಲ್ಲ ಕಿತ್ತಿದ್ದೆ, ಮತ್ತೆ ಚೆನ್ನಾಗಿ ಹೂ ಬಂತು, ಮೊಗ್ಗುಗಳೆಲ್ಲ ಬಂತು. ಈಗ ಮತ್ತೆ ದೊಡ್ಡ ಎಲೆಗಳನ್ನೆಲ್ಲ ಕಿತ್ತು ತೆಗಿತಾ ಇದ್ದೀನಿ. ಮತ್ತೆ ಅಲ್ಲಿ ಹೊಸ ಚಿಗುರು ಬಂದು ಚೆನ್ನಾಗಿ ಹೂವನ್ನು ಬಿಡತ್ತೆ. ಆವಾಗವಾಗ ನಾವು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಅದಕ್ಕೆ ಕೊಡ್ತಾ ಇರಬೇಕು. ಆದಷ್ಟು ಇವಾಗ ಜ್ಯೂಸ್ ಥರನೇ ಕೊಡಬೇಕು, ಯಾಕೆ ಅಂತಂದರೆ ಇಲ್ಲ ಗಿಡಕ್ಕೆ ಹೀಟ್ ಆಗಿಬಿಡತ್ತೆ. ನಾವು ವರ್ಮಿಂಗ್ ಕಾಂಪೋಸ್ಟ್ ಇರ್ಬೋದು, ಸಗಣಿ ಗೊಬ್ಬರ, ಅದೆಲ್ಲ ಇವಾಗ ಸೆಕೆಗಾಲದಲ್ಲಿ ಜಾಸ್ತಿ ಕೊಡೋದಕ್ಕಿಂತ ಲಿಕ್ವಿಡ್ ಕೊಡೋದು ತುಂಬಾ ಒಳ್ಳೆಯದು. ನೀವು ಎಷ್ಟು ಸಾರಿ ದೊಡ್ಡದಾಗಿರುವಂಥ ಎಲೆಗಳನ್ನು ಕಿತ್ತು ತೆಗಿತೀರೋ ಅಷ್ಟು ಚೆನ್ನಾಗಿ ಅಲ್ಲಿ ಮತ್ತೆ ಮತ್ತೆ ಹೂ ಬರ್ತಾ ಇರುತ್ತೆ. ಇಲ್ಲ ಒಂದು ಸಾರಿ ಹೂವು ಆದಮೇಲೆ ನೀವು ಎಲೆಗಳೆಲ್ಲ ಕಿತ್ತು ತೆಗೆದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಮತ್ತೆ ಪುನಃ ಮೊಗ್ಗನ್ನು ಬಿಟ್ಟು ಹೂವನ್ನು ಬಿಡಲ್ಲ. ಅದು ನೀವು ದೊಡ್ಡದಾಗಿರೋ ಎಲೆ ಕಿತ್ತಿದರೆ ನಾಲ್ಕೈದು ಸಾರಿ ಮತ್ತೆ ಪುನಃ ಪುನಃ ನೀವು ಮಲ್ಲಿಗೆ ಹೂವನ್ನು ಪಡ್ಕೋಬಹುದು. ಎಲೆ ದೊಡ್ಡದಾದಂಗೆ ನೀವು ಅದನ್ನು ಚಿವುಟು ತೆಗೆದು ಬಿಡಬೇಕು. ಆವಾಗ ಮತ್ತೆ ಅಲ್ಲಿ ಹೊಸ ಮೊಗ್ಗುಗಳು ಬರುತ್ತೆ, ಚಿಗುರಿನ ಜೊತೆಗೇ ಮೊಗ್ಗುಗಳು ಬರುತ್ತೆ. ಆರೈಕೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ನಾವು ಹೂವನ್ನು ಪಡ್ಕೋಬಹುದು. ಇವಾಗ ಈ ಕಿತ್ತಿರುವಂಥ ಎಲೆಗಳನ್ನು ಅದೇ ಗಿಡದ ಬುಡದಲ್ಲೇ ಹಾಕ್ಕೊಡ್ತೀನಿ ನಾನು. ನಾವು ಅದರ ಎಲೆಯನ್ನೆಲ್ಲ ಕಿತ್ತಿದ ಮೇಲೆ ಅದ್ರ ಬುಡದಲ್ಲೇ ಹಾಕಿಬಿಟ್ಟು ಮೇಲಿಂದ ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ರೆ ಆಯಿತು, ಮಣ್ಣನ್ನು ಕೆದಕ್ಬಿಟ್ಟು ಹಾಕಿ ಮತ್ತೆ ಮುಚ್ಚಿದ್ರೆ ಆಯಿತು. ಇದು ಒಂದ್ಸಾರಿ ಆದಂಥ ದುಂಡು ಮಲ್ಲಿಗೆ. ಇವಾಗ ಮತ್ತೆ ಪುನಃ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ, ಮತ್ತೆ ಹೂವಾಗೋದಕ್ಕೆ ರೆಡಿಯಾಗಿದೆ. ಇದು ಕೂಡ ಮತ್ತೆ ಹೂವಾಗೋದಕ್ಕೆ ರೆಡಿಯಾಗಿದೆ. ಎಲ್ಲ ಮಲ್ಲಿಗೆ ಗಿಡನೂ ನಾನು ಅದೇ ಥರ ಮಾಡೋದು. ಒಂದ್ಸಾರಿ ಹೂವೆಲ್ಲ ಆಗಿ ಮುಗಿದ ಮೇಲೆ ಮತ್ತೆ ಎಲೆಯನ್ನು ಚಿವುಟು ತೆಗೆದು ಒಳ್ಳೆ ಗೊಬ್ಬರನ ಕೊಟ್ಟರೆ ಅಂದರೆ ಮತ್ತೆ ಪುನಃ ನೀವು ಹೂವನ್ನು ಪಡ್ಕೋಬೋದು. ನೀವು ಈ ರೀತಿ ಎಲೆಯನ್ನೆಲ್ಲ ಕಿತ್ತು ತೆಗೆದುಬಿಟ್ಟು ಒಣಗಿದ ಭಾಗವನ್ನೆಲ್ಲ ಕಟ್ ಮಾಡಿ ತೆಗೆದ ಮೇಲೆ ಬೆಳಿಗ್ಗೆ ಒಂದು 4 ಗಂಟೆ ಬಿಸಿಲು, ಹಾಗೆಯೇ ಸಂಜೆ ಒಂದು 2 ಗಂಟೆ ಬಿಸಿಲು ಸಾಕು. ಹೆಚ್ಚು ಅಂದರೆ 4 ರಿಂದ 5 ತಾಸು ಬಿಸಿಲು ಸಾಕು. ಜಾಸ್ತಿ ಬಿಸಿಲಲ್ಲಿ ಇಡೋಕ್ಕೋಗಬೇಡಿ.
ಅವಾಗ ಚೆನ್ನಾಗಿ ಬರಲ್ಲ. ಈ ರೀತಿ ಮಾಡೋದ್ರಿಂದ ಪ್ರತಿದಿನ ಮಲ್ಲಿಗೆ ಗಿಡದಲ್ಲಿ ನಾವು ಮಲ್ಲಿಗೆ ಹೂವನ್ನು ಪಡ್ಕೋಬೋದು. ಈ ಟೈಮಲ್ಲಿ ಇಲ್ಲಿ ಹೂವನ್ನೆಲ್ಲ ಅರಿಶಿ ಕೀಳ್ತಾ ಇದ್ದಾಳೆ ದೇವ್ರ ಪೂಜೆಗೆ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ನೀವು ಪಾಟಲ್ಲಿ ಮಣ್ಣು ಗಟ್ಟಿ ಆಗೋದಕ್ಕೆ ಕೊಡಬಾರ್ದು. ಎರಡು ದಿನಕ್ಕೊಮ್ಮೆ ಆದರೂ ಮಣ್ಣನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಕೆದಕ್ತಾನೆ ಇರಬೇಕಾಗತ್ತೆ. ಪ್ರತಿ ವಾರಕ್ಕೊಮ್ಮೆ ನೀವು ಅದಕ್ಕೆ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇರಬೇಕಾಗತ್ತೆ. ಈ ರೀತಿ ಮಾಡಿದ್ದಾಗಿದ್ದರೆ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವನ್ನು ಪಡ್ಕೋಬೋದು. ನೋಡಿ, ಪ್ರತಿ ದಿನವೂ ಎಷ್ಟೊಂದು ಮಲ್ಲಿಗೆ ಹೂವಾಗತ್ತೆ, ತುಂಬಾ ಖುಷಿ ಆಗತ್ತೆ. ನನ್ನ ವಿಡಿಯೋ ನೋಡುವಂಥವ್ರು ಒಬ್ಬರು ಕೇಳಿದರು, ಅಕ್ಕ ನೀವು ಪಾಟಲ್ಲಿ ಜಾಸ್ತಿ ಸಾಯಿಲ್ ಹಾಕಲ್ಲ, ಆದರೂ ನಿಮ್ಮ ಗಿಡ ತುಂಬ ಹೆಲ್ದಿಯಾಗಿ ತುಂಬ ಹೂ ಬಿಡುತ್ತೆ, ಏನು ಕಾರಣ ಅಂತ ಕೇಳಿದರು. ನಿಮಗೂ ಕೂಡ ಕ್ಯೂರಿಯಾಸಿಟಿ ಕೆಲವರಲ್ಲಿ ಇರ್ಬೋದಲ್ವಾ. ನಾನು ನೋಡಿ, ಪಾಟಲ್ಲಿ ತುಂಬ ಕಡಿಮೆ ಪಾಟ್ ಮಿಕ್ಸನ್ನು ಹಾಕಿರ್ತೀನಿ, ಆದರೂ ಕೂಡ ಗಿಡ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಅದಕ್ಕೆ ಕಾರಣ ತಿಳ್ಕೋಬೇಕಾ? ಹಾಗಾದರೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ವಿಡಿಯೋ ನಿಮಗೆ ಬೇಗ ರೀಚ್ ಆಗುತ್ತೆ. ಜಾಸ್ತಿ ಮಣ್ಣು ಜಾಸ್ತಿ ಗೊಬ್ಬರ ಹಾಕದೇ ಚೆನ್ನಾಗಿ ಹೂವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.